ವಿವಿಧ ಬೇಡಿಕೆಗಳನ್ನು ಆರೈಸಿ ಗ್ರಾಮ ಪಂಚಾಯಿತಿಯ ಪಿಡಿಒಗಳು ಅಧ್ಯಕ್ಷರು ಮತ್ತು ಸಿಬ್ಬಂದಿಗಳು ನಡೆಸುತ್ತಿರುವ ಮುಷ್ಕರ ಇಂದು ಎರಡನೇ ದಿನಕ್ಕೆ ಕಲಿಟ್ಟಿದೆ. ಅವರ ಬೇಡಿಕೆಗಳನ್ನು ಆಗ್ರಹಿಸಲು ನಿನ್ನೆ ಪಂಚಾಯತ್ ರಾಜ್ ಇಲಾಖೆ ಕಾರ್ಯದರ್ಶಿ ಗೊತ್ತುಪಡಿಸಿದ ಯಾವುದೇ ಸಚಿವರು ಮತ್ತು ಸರ್ಕಾರದ ಪ್ರತಿನಿಧಿಗಳು ಬಂದಿಲ್ಲ. ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ನೌಕರರ ಅಧ್ಯಕ್ಷ ರಾಜ್ಯಾಧ್ಯಕ್ಷರಾದ ಬಸುರೆಡ್ಡಿ ಅವರಿದ್ದಾರೆ, ಅವರನ್ನು ಮಾತಾಡ್ಸೋಣ ಬನ್ನಿ. ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕಾರ್ಯದರ್ಶಿಗಳು ಭೇಟಿ ಮಾಡಿದರು, ಏನು ಭರವಸೆ ಕೊಟ್ಟರು ನಿಮಗೆ, ಮುಂದಿನ ಹೋರಾಟ ಏನು ನಿಮ್ಮ? ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ಒಕ್ಕೂಟ ಸದಸ್ಯರ ಒಕ್ಕೂಟದೊಂದಿಗೆ ಮತ್ತು ಗ್ರಾಮ ಪಂಚಾಯಿತಿ ಪಂಚ ನೌಕರರ ಒಕ್ಕೂಟದೊಂದಿಗೆ ಈ ದಿನ ಅನಿರ್ದಿಷ್ಟ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ನಿನ್ನೆ ದಿನ ನಾವು ಏನು ಬೇಡಿಕೆಗಳಿದ್ದಾವೆ ಆ ಬೇಡಿಕೆಗಳನ್ನು ಈಗಾಗಲೇ ಸರ್ಕಾರದ ಹಂತದಲ್ಲೇ ಕಳಿಸಿದ್ದೀವಿ. ಆಮೇಲೆ ಅವರು ಕೂಡ ಬಂದಿದ್ದರು, ಅದರ ಬಗ್ಗೆ ಸಭೆಯೂ ಕರೆದಿದ್ದರು. ಆದರೆ ಅಲ್ಲಿರ್ತಕ್ಕಂಥ ಸಭೆಯಲ್ಲಿ ಎಲ್ಲ ವಿಷಯಗಳನ್ನು ಕೂಡ ಮಂಡನೆ ಮಾಡಿದ್ವಿ. ಅಲ್ಲಿ ಕೂಡ ನೋಡ್ತೀನಿ, ಮಾಡ್ತೀನಿ, ಹೇಳ್ತೀನಿ ಅನ್ನುವಂಥದ್ದು ಬಿಟ್ಟರೆ ಈಗ ಮಾಡ್ತೀವಿ, ಇದು ನಿಮ್ಮದು, ನಮ್ಮ ಇಲಾಖೆ ಇರೋದು ನಿಮಗಾಗಿ ಮಾಡಿಕೊಡ್ತು ಅನ್ನುವಂಥ ಭರವಸೆಯನ್ನು ಎಲ್ಲಿ ಕೊಡಲಿಲ್ಲ. ಆ ಕಾರಣದಿಂದ ನಾವು ಈ ಅನಿರ್ದಿಷ್ಟ ಧರಣಿಯನ್ನು ಮತ್ತು ನಿರಂತರವಾಗಿ ನಮ್ಮ ಬೇಡಿಕೆ ಏನು ಮುಖ್ಯವಾದ ಬೇಡಿಕೆ ಏನಂದರೆ ವೇತನ. ಈಗ ಎಲ್ಲ ಇಲಾಖೆಗಳಲ್ಲಿರ್ತಕ್ಕಂಥ ನೌಕರರಿಗೆ ವೇತನವನ್ನು ಹೆಚ್ಚಳವಾಯಿತು ಹೊರತು ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ತಳಹದಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀವಿ, ಗ್ರಾಮ ಪಂಚಾಯಿತಿಯ ಕ್ಲರ್ಕಮ್ ಡಾಟಾ ಎಂಟರ್ ಆಪರೇಟರ್ ಆಗಿರ್ಬೋದು, ಬಿಲ್ ಕಲೆಕ್ಟರ್ ಆಗಿರ್ಬೋದು, ವಾಟರ್ಮ್ಯಾನ್ ಆಗಿರ್ಬೋದು, ಜವಾನ ಆಯಿತು, ಸ್ವಚ್ಛತೆಗಾರ ಆಯಿತು, ಯಾರಿಗೆ ಕೂಡ ಒಂದೇ ಒಂದು ರೂಪಾಯಿ ಹೆಚ್ಚಳ ಆಗಿರ್ತಕ್ಕಂಥ ಉದಾಹರಣೆಗಳಿಲ್ಲ. ನಮ್ಮನ್ನೆಲ್ಲ ತೆಗೆದುಕೊಂಡು ಹೋಗಿ ಕಾರ್ಮಿಕ ಇಲಾಖೆಗೆ ಹಾಕಿದ್ದಾರೆ. ನಾವ್ಯಾರು ಕಾರ್ಮಿಕ ಇಲಾಖೆ ನೌಕರಲ್ಲ, ವಿ ಆರ್ ಆಲ್ ಲೋಕಲ್ ಬಾಡಿಸ್ ಎಂಪ್ಲಾಯ್ಸ್, ನಾವೆಲ್ಲ ಸ್ಥಳೀಯ ನೌಕರರು. ಆದರೆ ನಮ್ಮ ಕಾರ್ಮಿಕ ಇಲಾಖೆ ನೌಕರರಂತ ಪರಿಗಣಿಸಿ ಇವತ್ತು ಈ ಹತೋಟಿ ತಂದಿಟ್ಟಿದ್ದಾರೆ. ಸೊ ಹಾಗಾಗಿ ಈ ಹೋರಾಟವನ್ನು, ವೇತನ ಹೆಚ್ಚಳ ಆಗದಿದ್ದರೆ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಜೊತೆಗೆ ಕ್ಲರ್ಕ್ ಕಮ್ ಡಿ ಒ ಜೊತೆಗೆ ಇನ್ನೊಬ್ಬ ಡಿ ಒ ಇದ್ದಾನೆ, ಅದಂತೂ ಹೇಳಲೇಬಾರದು, ಭಾಳ ದೊಡ್ಡ ಅನಾಮೀಯ ಘಟನೆ. ಸೊ ಹಾಗಾಗಿ ಆ ಒಂದು ನೌಕರರಿಗೆ ನ್ಯಾಯ ಸಿಗ್ತಕ್ಕಂಥದ್ದನ್ನು ನಾವು ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಇಟ್ಟಿದ್ದೀವಿ. ಈ ಬೇಡಿಕೆಗಳು ಈಡೇರದಿದ್ದರೆ ಖಂಡಿತವಾಗಿಯೂ ಇದನ್ನು ನಾವು ಮುಂದುವರ್ಸ್ಕೊಂಡು ಹೋಗೇ ಹೋಗ್ತೀವಿ. ಸರ್ಕಾರ ಅದೇನೇ ಮಾಡ್ತದೆ ಮಾಡಲಿ, ನಾವು ಈ ಬಾರಿ ಮಾತ್ರ ಎಲ್ಲ ಒಕ್ಕೂಟ ಸದಸ್ಯರ ಒಕ್ಕೂಟ, ಅಧಿಕಾರಿಗಳ ಒಕ್ಕೂಟ ಮತ್ತು ಪಂಚ ನೌಕರರ ಒಕ್ಕೂಟ ಎಲ್ಲವೂ ಸೇರಿಕೊಂಡು ಹೋರಾಟ ಖಂಡಿತೀವಿ, ಇದು ಮುಂದುವರೆಸ್ತೀವಿ. ನಿಮ್ಮ ಹೋರಾಟ ಎರಡನೇ ದಿನಕ್ಕೆ ಕಾಲಿಟ್ಟಿದೆ, ಇವರಿಗೂ ಯಾವುದೇ ಸರ್ಕಾರದ ಜನಪ್ರತಿನಿಧಿ ಆಗಲಿ ಅಧಿಕಾರಿಗಳಾಗಲಿ ಒಂದು ಮಾತಾಡಿಸ್ತಾ ಇಲ್ಲ ನಿಮಗೆ ಸರ್ಕಾರದ ಮಟ್ಟದಲ್ಲಿ, ಕೇವಲ ಒಂದು ಕಾರ್ಯದರ್ಶಿಯನ್ನು ಮಾತ್ರ ಕಳಿಸ್ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ನಿಮ್ಮ ಆಕ್ರೋಶ ಯಾವ ರೀತಿ ಇದೆ ಅಂತ? ನಿಜ ನೋಡಿ ಹೇಳ್ತೀನಿ, ಸರ್ಕಾರ ಪಂಚ ಗ್ಯಾರಂಟಿ ಮತ್ತು ಇನ್ನು ವಿವಿಧ ಯೋಜನೆಗಳನ್ನು ಜಾರಿ ತರ್ತದೆ, ಅದೆಲ್ಲ ಗ್ರಾಮೀಣ ಜನಕ್ಕೆ ನಾವು ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅಂದ್ರೆ ಅರ್ಥ ಸರ್ಕಾರದಲ್ಲಿ ಇರ್ತಕ್ಕಂಥ ಬಡತನ ನಿರ್ಮೂಲನೆಗೆ ನಾವೆಲ್ಲ ಪಣ ತೊಟ್ಟಿದ್ದೀವಿ. ಆ ಬಡತನ ನಿರ್ಮೂಲನೆ ಮಾಡ್ತಕ್ಕಂಥ ಪಣ ತೊಡುವಂಥ ಜನಕ್ಕೆ ಇವತ್ತು ಒಬ್ಬೊಬ್ಬ ಅಧಿಕಾರಿನ ಮಾತ್ರ ಸರ್ಕಾರದ ಅಪಾರ ಕಾರ್ಯದರ್ಶಿಗಳನ್ನು ಕಳಿಸಿದ್ದು ಬಿಟ್ಟರೆ ಇಲ್ಲಿವರೆಗೂ ಯಾವುದೇ ಅಧಿಕಾರಿಗಳು ಸಚಿವರು ಬಂದು ನಮ್ಮ ಮಟ್ಟಿಗೆ ಮಾತು ನೋಡಿರ್ತಕ್ಕಂಥದ್ದಿಲ್ಲ. ಸೊ ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೆ ಇಲ್ಲಿಗೆ ನಿಲ್ಲಿಸೋದಲ್ಲ, ಖಂಡಿತ ಮುಂದುವರಿತಿದೆ. ಆಮೇಲೆ ಇದು ನಮ್ಮದೊಂದು ಧಿಕ್ಕಾರ ಇದೆ, ಯಾವುದೇ ಕಾರಣಕ್ಕೂ ಏನಂತ ಹೇಳಿದರೆ ಈಗ ಇಷ್ಟೆಲ್ಲ ನಾವು ಸರ್ಕಾರದ ಮಟ್ಟದಲ್ಲಿ ನಾವು ಬೇಡಿಕೆಗಳನ್ನು ಇಟ್ಕೊಂಡ್ರೂ ಕೂಡ ಇನ್ನೂ ಕೂಡ ಕಾಲಹರಣ ಮಾಡ್ತಾ ಇದೆ, ಮೀನಮೇಷ ಎಣಿಸ್ತಾ ಇದೆ ಅಂದರೆ ಖಂಡಿತವಾಗಿ ಡೆಲಿವರಿಗೆ ಆಗ್ತದೆ, ಆಗಲಿ ನೋಡೇ ಬಿಡೋಣ ಅಂತ ನಾವೆಲ್ಲ ಪಣ ತೊಟ್ಟಿದ್ವಿ, ಹೋರಾಟ ಮುಂದುವರೆಸ್ತೀವಿ. ನಿನ್ನೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಬಂದಿದ್ದರು, ಅವರು ಬೇಡಿಕೆಗಳಿಗೆ ನೀವು ಸಲ್ಲಿಸಿದ್ರಿ, ಅವರಿಂದ ಪ್ರತಿಕ್ರಿಯೆ ಯಾರು ಬಂತು? ಇಲ್ಲ, ನಿಜ ಖಂಡಿತ, ಪಾಪ ಅವರು ವಿರೋಧ ಪಕ್ಷ ನಾಯಕರು. ನೋಡಿ, ಒಬ್ಬ ಮಾನವೀಯತೆ ದೃಷ್ಟಿಯಿಂದ ಸರ್ಕಾರ ನಡೆಸುವಂಥ ಆಳುವ ಸರ್ಕಾರನೇ, ನಮ್ಮ ಸಚಿವರು ಹೇಳ್ತಾರೆ ಆಳುವ ಸರ್ಕಾರ ಅಲ್ಲ ನಮ್ಮದು, ಆಲಿಸುವ ಸರ್ಕಾರ ಅಂತ ಹೇಳ್ತಾರೆ. ನಿಜ, ನಾವು ಅದನ್ನು ಸ್ವಾಗತ ಮಾಡ್ತೀವಿ, ನಮ್ಮನ್ನು ಕೂಡ ಕರೆದು ಆಲಿಸುವಂಥ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದೇಶ ಯಾವಾಗ ಮಾಡೋದು? ಆದೇಶ ಮಾಡುವಂಥ ಸರ್ಕಾರ ಬೇರೆ ಇದೆಯಾ? ಆದೇಶ ಯಾಕೆ ಮಾಡಬಾರ್ದು? ಒಂದೂವರೆ ವರ್ಷ ಎರಡು ವರ್ಷ ಆಯಿತು ನಮ್ಮನ್ನು ಕರೆ ಸಭೆ ಮಾಡಿರೋದು. ಸೊ ಅಷ್ಟಕ್ಕೂ ಕೂಡ ಆಗೇ ಇಲ್ಲ ಅಂದರೆ ಪಾಪ ಒಬ್ಬ ವಿರೋಧ ಪಕ್ಷ ನಾಯಕ ಬಂದು ನಮ್ಮ ಮಟ್ಟಿಗಿದ್ದು ನಾನು ಕೂಡ ಸರ್ಕಾರದಲ್ಲಿ ಧ್ವನಿ ಎತ್ತುವಂಥ ಕೆಲಸ ಮಾಡ್ತಾರೆ ಅಂತ ಹೇಳಿ ನಮ್ಮ ಬೆಂಬಲ ಕೊಟ್ಟಿದ್ದೇನೆ, ಅವ್ರಿಗೆ ಧನ್ಯವಾದಗಳು ತಿಳಿಸುತ್ತೇವೆ. ಈ ಹೋರಾಟ ವಿವಿಧ ಹಂತಗಳು, ಈಗ ಇದನ್ನು ಸುಮ್ಮನೆ ಜಸ್ಟ್ ಟ್ರೈಲ್ ಇದು, ಇನ್ನು ಮುಂದೆ ಸ್ಟಾರ್ಟ್ ಆಗ್ತದೆ ಬೇರೆ ರೀತಿಯಲ್ಲಿ. ನಾವು ಈಗ ಎರಡು ದಿನಗಳ ಮಟ್ಟಿಗೆ ನೋಡ್ತೀವಿ, ನಂತರದಲ್ಲಿ ಮತ್ತೆ ಅಂತಂತವಾಗಿ ಅಂತಂತವಾಗಿ ಪ್ರಾರಂಭ ಮಾಡ್ತೀವಿ. ಈಗ ನಾನು ಒಬ್ಬರೇ ಬಂದಿದ್ದೀನಿ, ನೆಕ್ಸ್ಟ್ ನಾಳೆ ನನ್ನ ಕುಟುಂಬನೂ ಬರ್ತದೆ, ಖಂಡಿತವಾಗಿ ನನ್ನ ಕುಟುಂಬಗಳೊಂದಿಗೆ ಇಲ್ಲೇ ಕೂಡ್ತೀನಿ, ನಾನು ಹೋರಾಟವನ್ನು ಮಾಡಿ ಈ ನ್ಯಾಯ ಗೆಲ್ಲುವವರೆಗೆ ಬಿಡೋದಿಲ್ಲ. ಗ್ರಾಮ ಪಂಚಾಯತಿಗಳೆಲ್ಲ ಬಂದಾಗಿರೋದ ಸ್ಥಳೀಯ ಜನರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಇದು ಎಷ್ಟು ಮತ್ತೆ ಸರಿ ಅನಿಸುತ್ತೆ? ಇಲ್ಲ ಖಂಡಿತ, ನಾವು ಸಾರ್ವಜನಿಕರು ಯಾವುದೇ ಉದ್ದೇಶಪೂರ್ವಕವಾಗಿ ನಿಲ್ಲಿಸಬೇಕು ಮಾಡಬೇಕಂತ ಹೇಳ್ತಾ ಇಲ್ಲ. ನೋಡಿ, ನಮ್ಗೆ ಎಷ್ಟೇ ನೋವಾಗಲಿ, ಎಷ್ಟೋ ಜನ ನೌಕರರು ನಮ್ಮ ಡಾಟಾ ಎಂಟ್ರಿ ಆಪರೇಟರ್ಗಳು ಕಣ್ಣು ಕಳ್ಕೊಂಡಿದ್ದಾರೆ, ಬಿ ಪಿ ಶುಗರ್ ಅನೇಕ ಕಾಯಿಲೆಗಳಿಂದ ಬಳತಾ ಇದ್ದಾರೆ. ಅಷ್ಟೆಲ್ಲ ಕಾಯಿಲೆಗಳು ಇದ್ದಾಗಲೂ ಕೂಡ ಗ್ರಾಮೀಣ ಅಭಿವೃದ್ಧಿಯಲ್ಲಿರ್ತಕ್ಕಂಥ ಗ್ರಾಮಾಂತರ ಜನರಿಗೆ ಏನೇನು ಬೇಕು ಅವೆಲ್ಲ ಸವಲತ್ತುಗಳನ್ನು ಸರ್ಕಾರ ಏನೇನು ಇಟ್ಟಿದೆ ಬಡತನ ನಿರ್ಮೂಲನೆಗೆ ಅದೆಲ್ಲ ಪಣತೊಟ್ಟು ಕೆಲಸ ಮಾಡಿದ್ದೀವಿ, ಇಲ್ಲಂತ ನಾವು ಹೇಳ್ತಾ ಇಲ್ಲ. ಆದರೆ ನಾವು ವ್ಯಕ್ತಿಗತ ನಾವೆಲ್ಲ ಒತ್ಕೊಂಡು ಇಷ್ಟೆಲ್ಲ ಒತ್ಕೊಂಡು ಕೆಲಸ ಮಾಡ್ತಿರಬೇಕಾದ್ರೆ ನಮಗೂ ಕೂಡ ಒಂದು ನ್ಯಾಯ ಸಿಗಲೇಬೇಕಲ್ವಾ? ಸೊ ಹಾಗಾಗಿ ನ್ಯಾಯಯುತವಾಗಿ ಈಡೇರಿವರೆಗೂ ಗಾಂಧಿ ಕಂಡಂಥ ಗಾಂಧಿ ಏನು ಹೇಳ್ತಾರೆ, ಗಾಂಧೀಜಿ ಕಂಡಂಥ ಏನಕ್ಕೆ ಹಳ್ಳಿ ನನಸಾಗಲೇಬೇಕಂತ ಹೇಳ್ತಾರೆ. ಸೊ ಆ ನಿಟ್ಟಿನಲ್ಲಿ ಆ ಕನಸು ನನಸಾಗಬೇಕಾದ್ರೆ ನಮ್ಮದು ಕೂಡ ಪಾತ್ರ ಇರ್ತದೆ. ಅಲ್ಲಿ ಸತ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ, ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿ ಯಾರಿಗೂ ಕೂಡ ನಾವು ತಡೆಹಿಡಬೇಕು, ಜನರಿಗೆ ತೊಂದರೆ ಮಾಡಬೇಕಂತಿಲ್ಲ. ನಾವು ಜನರಿಗೆ ಕೊಡ್ತಕ್ಕಂಥ ಎಲ್ಲ ವ್ಯವಸ್ಥಿತವಾಗಿ ಕೊಡ್ತಿದ್ದೀವಿ, ಕೊಡಿಸ್ತೀವಿ ಕೂಡ ಬಿಡೋದಿಲ್ಲ. ಆದರೆ ನಾವು ಕೂಡ ಅದರಲ್ಲಿ ಒಂದು ಪಾತ್ರಧಾರಿಯಾಗಿದ್ದೀವಿ, ನಮಗೂ ಕೂಡ ನ್ಯಾಯ ಸಿಗಬೇಕಾಗಿರ್ತಕ್ಕಂಥದ್ದು ಮುಖ್ಯ ಉದ್ದೇಶ. ಪ್ರಮುಖ ಬೇಡಿಕೆಗಳಲ್ಲಿ ಹಿರಿಯ ಅಧಿಕಾರಿಗಳ ಒತ್ತಡ ಅಂತ ಹೇಳಿದಿರಿ, ಯಾವ ರೀತಿ ಒತ್ತಡ ಇದೆ ನಿಮಗೆ ಅಧಿಕಾರಿಗಳಿಂದ? ನಿಜ ಹೇಳ್ತೀನಿ, ನಾವು ಕೆಲಸದ ವಿಷಯದಲ್ಲಿ ಬಂದಾಗ ನೋಡಿ,
ಎಲ್ಲೂ ಕೂಡ್ತಾರೆ. ಇತ್ತೀಚೆಗಂತೂ ಆನ್ಲೈನ್ ಮೀಟಿಂಗ್ಗಳು, ಅದ್ಯಾವುದು ಗೂಗಲ್ ಮೀಟಿಂಗು, ಜೂಮ್ ಮೀಟಿಂಗು, ರಾತ್ರಿ 9 ಮುಗಿಯಲ್ಲ, ರಾತ್ರಿ 9 ಮೀಟಿಂಗ್ ಮಾಡ್ತಾರೆ, ಬೆಳಗ್ಗೆ ಪ್ರೋಗ್ರೆಸ್ ಬೇಕಂತಾರೆ. ಸೊ ಒತ್ತಡ ಅಂತೂ ನಿಜವಾಗ್ಲೂ ಇರ್ತೀನಿ, ಭಾಳ ಅಧಿಕ ಒತ್ತಡ ಇದೆ. ನಮ್ಮ ಡಾಟಾ ಎಂಟ್ರಿ ಆಪರೇಟರ್ ನೌಕರರಿಗೆ 283 ಜನ ಇಲ್ಲಿ ಮರಣ ಹೊಂದಿದ್ದಾರೆ, ನಿನ್ನೆ ತಾನೇ ಒಬ್ಬ ನೌಕರನು ಮರಣ ಹೊಂದಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈ ಒತ್ತಡಕ್ಕೊಳಗಾಗಿ ಅನೇಕ ಜನ ಪಿ ಡಿ ಓಸ್ ಇರಲಿ, ಬಿಲ್ ಕಲೆಕ್ಟರ್ ಇರಲಿ, ವಾಟರ್ಮನ್ ಎಲ್ಲರೂ ಕೂಡ ಮರಣ ಹೊಂದಿರತಕ್ಕಂಥದ್ದು ಉದಾಹರಣೆಗಳು ಸಮೇತ ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ. ಹಾಗಾಗಿ ಒತ್ತಡ ಕೂಡ ಏರಬಾರ್ದು ನಮಗೆ. ಅತಿ ಹೆಚ್ಚು ಒತ್ತಡ ಏರಿದ್ರೆ ಹೆಂಗೆ ಮಾಡೋದು? ನಾವೇನು ರೋಬೋಟ್ಗಳ ಕೆಲಸ ಮಾಡ್ತಾ ಇದ್ದೀವಿ ನಾವೇನಾದರೂ? ಸೊ ಸ್ವಲ್ಪ ಅದರ ಗಮನ ಅವರಿಗೆ ಅರಿವಿರಬೇಕಲ್ಲ ಇದ್ರ ಬಗ್ಗೆ. ಸೊ ಹಾಗಾಗಿ ಈ ಒಂದು ಒತ್ತಡವನ್ನು ಏರಬಾರ್ದು, ನಮಗೆ ವೇತನ ಹೆಚ್ಚಳ ಆಗಬೇಕು, ನಮ್ಮ ನೌಕರಿ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ದಿಟ್ಟ ಹೋರಾಟ. ಮುಂದಿನಲ್ಲಿ ಕುಟುಂಬ ಸಮೇತ ಒಂದು ಬರುವಂಥ ಆಲೋಚನೆ ಇದೆ, ಇದು ಪ್ಲಾನ್ ಯಾವ ರೀತಿ ಮಾಡ್ತಾ ಇದ್ದೀರಾ ಅದಕ್ಕೆ? ಅಲ್ಲ, ಕುಟುಂಬ ಸಮೇತ ಅಂದಾಗ ನೋಡಿ, ನನ್ನ ಕುಟುಂಬವು, ನಿಜ ಹೇಳ್ತೀನಿ, ಇದು ಭಾಳ ಅವಮಾನೀಯ. ನನ್ನ ಹೆಂಡತಿ ನನಗೆ ಕೇಳ್ತಾಳೆ, ನಿಮಗೆ ಎಷ್ಟು ರೀ ಪೇಮೆಂಟ್ ಅಂತ. ನಾನು ಸೂಟು ಬೂಟ್ ಹಾಕೊಂಡು ಗ್ರಾಮ ಪಂಚಾಯತ್ಗೆ ಹೋಗ್ತೀನಿ, ಪಕ್ಕದ ಇನ್ನೊಬ್ಬವನು ಬರ್ತಾನೆ, ಇನ್ನೊಂದು ನೌಕರಲ್ಲದ ಜನ ಬರ್ತಾರೆ, ಅವ್ರಿಗೆ 20,000 ತಗೊಳ್ತಾರೆ. ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಒಬ್ಬ ವಾಚ್ಮ್ಯಾನ್ ತೊಗೊಂತಾನೆ 20,000, ನಿಮಗೆ ಎಷ್ಟು ರೀ ಅಂತ ಕೇಳಿದಾಗ 16,000 ಅಂತ ಹೇಳೋದಕ್ಕೆ ನಮಗೆ ನಾಚಿಕೆ ಆಗ್ತದೆ. ನನ್ನ ಹೆಂಡತಿಗೆ ವಿಚಾರ ಹೇಳಿದರೆ ಖಂಡಿತ ನಾಳೆ ಬರ್ತೇನೆ ಅಂತಾರೆ. ಸೊ ಹಾಗಾಗಿ ನಮ್ಮ ಕುಟುಂಬ, ನನ್ನ ಮಕ್ಕಳು, ಹೆಂಡರೆಲ್ಲರ ಸಮೇತ ಬಂದು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ.